ಈಗಾನೆ ಡಿಯರ್ ವಿಕ್ರಮ್ ಚಿತ್ರ ನೋಡಿದ್ವಿ. ಸೊ ಒಂದು ವಿಭಿನ್ನವಾದ ಪ್ರಯತ್ನ. ಸೊ ಜನರಲಿ ಒಂದು ಏನು ಕಮರ್ಷಿಯಲ್ ಸಿನಿಮಾಗಳು ಅಥವಾ ಏನು ನೋಡ್ಕೊಂಬರ್ತೀವಿ ಅದನ್ನು ಬಿಟ್ಟು ಬೇರೆ ಒಂದು ಕಥೆನ ಹೇಳಕ್ಕೊಟ್ಟಿದ್ದಾರೆ. ಪ್ಲಸ್ ಸಾಕಷ್ಟು ಯೂತ್ಸ್ಗಳಿಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನು ಅಷ್ಟು ತೋರಿಸಿದ್ದಾರೆ. ಸೊ ಇಂಥ ಒಂದು ಪ್ರಯತ್ನಕ್ಕೆ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಲೇಬೇಕು. ಆ್ಯಂಡ್ ಸತೀಶ್ ನಿವಾಸಮ್ ಆ್ಯಂಡ್ ವಶಿಷ್ಠ, ಸೊ ಇಬ್ಬರು ಡಿಫ್ರೆಂಟ್ ಕೈಂಡ್ ಆಫ್ ನಟರು ಒಂದು ಚಿತ್ರಕ್ಕೆ ಬಂದು ಮಾಡಿರೋಂಥದ್ದು. ಸೊ ಒಂದು ವಿಭಿನ್ನವಾದ ಪ್ರಯತ್ನ. ಸೊ ಎಲ್ಲರೂ ನೋಡಿ, ಖಂಡಿತವಾಗ್ಲೂ ಒಂದು ಒಳ್ಳೆ ಚಿತ್ರ ನೋಡಿದ ಅನುಭವ ಅಂತ ಸಿಗುತ್ತೆ. ಥ್ಯಾಂಕ್ ಯು. ಡಿಯರ್ ವಿಕ್ರಮ್ ಇಸ್ ಅ ವೆರಿ ಸೆನ್ಸಿಬಲ್ ಸಬ್ಜೆಕ್ಟ್. ಅಂದರೆ ಈ ಸಿನಿಮಾದಲ್ಲಿ ತುಂಬ ವಿಚಾರಗಳನ್ನ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ತುಂಬ ಸಕ್ಸಸ್ಫುಲ್ ಆಗಿ ಕೂಡ ಎಕ್ಸಿಕ್ಯೂಟ್ ಆಗಿದೆ. ಎಲ್ಲ ಆ್ಯಕ್ಟರ್ಸ್ ಕೂಡ ತುಂಬ ವೆರೈಟಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗದು ತುಂಬ ಇಷ್ಟ ಆಯಿತು, ಯಾಕೆಂದರೆ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ರೀತಿ ಪಾತ್ರ ಸಿಗುವಂಥದ್ದು ಕಮ್ಮಿ. ಸೊ ಅದು ಐ ಥಿಂಕ್ ಈ ಸಿನಿಮಾದಲ್ಲಿ ಎಲ್ರಿಗೂ ಸಿಕ್ಕಿದೆ. ಆ್ಯಂಡ್ ಒಂದು ಒಳ್ಳೆ ಸೆನ್ಸಿಬಲ್ ಕಾಂಟೆಂಟ್ ಇಟ್ಕೊಂಡು ಲವ್ ಸ್ಟೋರಿ ಕೂಡ ಇಟ್ಕೊಂಡು ಹೇಗೆ ಈ ಸಿನಿಮಾನ ಮಾಡಿದ್ದಾರೆ ಅನ್ನೋದು. ವೂಟ್ ಸೆಲೆಕ್ಟಲ್ಲಿ ಈ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ನೋಡಿ.